ವೆಲ್ಕಮ್ ಬ್ಯಾಕ್. ಸಿಎಂ ಪ್ರಮಾಣ ವಚನಕ್ಕೆ ಟೈಮ್ ಫಿಕ್ಸ್ ಆಗ್ತಿದ್ದ ಹಾಗೆ ಸಚಿವ ಆಕಾಂಕ್ಷಿಗಳೆಲ್ಲ ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಮೇಲೆ ಟಿ ಬಿ ಜಯಚಂದ್ರ ಅವರು ಕಣ್ಣಿಟ್ಟಿದ್ದಾರೆ. ನನಗೆ ಮೊದಲಿಂದಲೂ ಕೂಡ ನೀರಾವರಿ ಇಲಾಖೆ ಮೇಲೆ ಸಿಕ್ಕಾಪಟ್ಟೆ ಒಲವು. ರಾಜ್ಯದಲ್ಲೇ ಮಾದರಿಯಾಗಿ ಬ್ರಿಡ್ಜ್ಗಳನ್ನ ಬ್ಯಾರೇಜ್ಗಳನ್ನ ನಿರ್ಮಾಣ ಮಾಡಿದ್ದೀನಿ. ನನ್ನ ಅನುಭವವನ್ನ ಇಡೀ ರಾಜ್ಯಕ್ಕೆ ನೀಡಬೇಕು ಅನ್ನೋದು ನನ್ನ ಬಯಕೆ ಅಂತ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ 14 ಮಂದಿ ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಈಗಷ್ಟೇ ಲಭ್ಯ ಆಗಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕ ಟಿ ಬಿ ಜಯಚಂದ್ರ ಅವರು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಸೇರಿದಂತೆ 14 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಾರೆ ಸರ್, ತಮ್ಗೇನಾದ್ರೂ ಮಾಹಿತಿ ಇದೆಯಾ ಸರ್? ನನಗೆ ಇದು ರೂಮರ್ಸ್ ಅಷ್ಟೇ, ಬಿಟ್ರೆ ಸಾಯಂಕಾಲ ಅಧಿಕೃತವಾಗಿ ಸಿಎಲ್ಪಿ ಸಭೆಯನ್ನು ಕರೆದಿದ್ದಾರೆ ಕಾಂಗ್ರೆಸ್ ಆಫೀಸಲ್ಲಿ. ಸೊ ಹಾಗಾಗಿ ಸಾಯಂಕಾಲ ಮುಖ್ಯಮಂತ್ರಿ ಯಾರು, ಉಪಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ತದನಂತರ ಬರ್ತಕ್ಕಂಥದ್ದು, ಇಟ್ ಈಸ್ ದಿ ಪ್ರಿರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಮಿನಿಸ್ಟರ್ಸ್. ಅವರು ಚರ್ಚೆ ಮಾಡ್ಕೊಂಡು ಬಂದಿರ್ಬೋದು, ಏನು ಮಾಡಿರ್ಬೋದು ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಅದೇನಿದ್ರು ಕೂಡ ಅವರು ಬಂದು ಇಲ್ಲಿ ಸಿಎಲ್ಪಿ ಸಭೆಯನ್ನು ಮಾಡಿದಾಗ ಮಾತ್ರ ಗೊತ್ತಾಗ್ತದೆ, ಏನೋ ಹೇಳ್ತಿರೋ ಗೊತ್ತಾಗೋದಿಲ್ಲ. ಸರಿ, ನೋಡಿ, ನಿನ್ನೆ ಕಂಠೀರವ ಸ್ಟುಡಿಯೋ ಕಂಠೀರವ ಕ್ರೀಡಾಂಗಣದಲ್ಲಿ ಎಲ್ಲ ಸಿದ್ಧತೆ ನಡೆಸಿತ್ತು, ಆದ್ರೆ ಇವತ್ತು ಪೋಸ್ಟ್ ಮಾನ್ ಆಯ್ತು. ಯಾಕೆ ಸರ್ ಇಂಥದ್ದು ಗೊಂದಲ ನಿರ್ಮಾಣ ಆಗಿದೆ? ಯಾಕೆ ಸರ್, ಹಿರಿಯ ಶಾಸಕರಿದ್ದೀರ ತಾವು? ಅಲ್ಲ, ಗೊಂದಲ ಅಂತ ಹೇಳಿದ್ರೆ ಈ ಶೇರಿಂಗ್ ಆಫ್ ಪವರ್ ಪ್ರಶ್ನೆ ಬಂದಾಗ ಇದೆಲ್ಲ ಸ್ವಾಭಾವಿಕ. ಅಂತ ಏನು ತುಂಬಾ ಒಂದ್ ದಿವಸ ಪೋಸ್ಟ್ ಪೋನ್ ಆಗಿದೆ ಅಷ್ಟೇನೆ. ಇದು ಅತಿ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿರತಕ್ಕಂಥದ್ದು, ಹಾಗಾಗಿ ಇದೆಲ್ಲ ಸ್ವಾಭಾವಿಕವಾಗಿ ಬರತಕ್ಕಂಥ. ಪ್ರಬಲ ಖಾತೆಗಳೇ ಬೇಕು ಅಂತೇಳಿ ಕೆಲವು ಶಾಸಕರುಗಳು ಪಟ್ಟಿಡದಿದ್ದಾರಂತೆ. ತಾವು ಕೂಡ ಈ ಹಿಂದಿನಿಂದಲೂ ಕೂಡ ಜಲಸಂಪನ್ಮೂಲ ಸಚಿವ ಖಾತೆ ಮೇಲೆ ಕಣ್ಣಿಟ್ಟಿದ್ರಿ, ಈ ಬಾರಿ ಏನಾದರೂ ಆ ಖಾತೆ ನಿರೀಕ್ಷೆ ಮಾಡ್ತೀರಾ? ಏನ್ ಮಾಹಿತಿ ಇದೆ ಸರ್ ತಮಗೆ? ನನಗೆ ಮಾಹಿತಿ ಏನಿಲ್ಲ. ನಾನು ಮೊದಲಿಂದಲೂ ಕೂಡ ನನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಇರಿಗೇಷನ್. ಅದರಲ್ಲೂ ನಾನು ಸಣ್ಣ ನೀರಾವರಿ ಸಚಿವನಾಗಿ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಸುಮಾರು ಬ್ಯಾರೇಜಸ್ಗಳನ್ನ ಹಾಕ್ತಕ್ಕಂಥ ಕಾನ್ಸೆಪ್ಟನ್ನ ರಾಜ್ಯದಲ್ಲಿ ಡೆವಲಪ್ ಮಾಡಿ ಅಂತರ್ಜಲ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೆ. ನಾನು ಸಾಕಷ್ಟು ರಿಫಾರ್ಮ್ಸ್ ಎಲ್ಲ ಮಾಡಿದ್ದೇನೆ. ಸ್ವಾಭಾವಿಕವಾಗಿ ನನ್ನ ಇಂಟ್ರೆಸ್ಟ್ ಅಂತೂ ಇದೆ. ಈ ತಮ್ಮ ಬಯಕೆ ಮತ್ತೆ ಬೇಡಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ಅಥವಾ ಜಿಲ್ಲಾ ಏನು ರಾಜ್ಯ ಉಸ್ತುವಾರಿಗಳಿಗೆ ಅಥವಾ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯನವರು ಯಾರ ಜೊತೆ ಚರ್ಚೆ ಮಾಡಿದ್ರಿ ಸರ್, ಬೇಡಿಕೆ ಮುಂದಿಟ್ಟಿದ್ದೀರಾ ಇದನ್ನ? ಇದುವರೆಗೆ ನಾನೇನು ಯಾವ ಬೇಡಿಕೆಯನ್ನು ಮುಂದಿಟ್ಟಿಲ್ಲ. ಈಗ ಬರ್ತಾರೆ, ಇವತ್ತು ಬಂದಾಗ ನಾನು ಆ ಬೇಡಿಕೆಯನ್ನು ಮುಂದಿಡ್ತೇನೆ. ಏನು 14 ಮಂದಿ ಇದರಲ್ಲಿ ತಾವು ಕೂಡ ಏನಾದರೂ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋ ಸಾಧ್ಯತೆ ಇದೆಯಾ ಸರ್? ನೋಡಬೇಕು ಏನು ಮಾಡ್ತಾರೆ ಅಂತಕ್ಕಂಥದ್ದು. ನಾನು ಇದು 7ನೇ ಬಾರಿ ನಾನು ಆಯ್ಕೆ ಆಗಿರ್ತಕ್ಕಂಥದ್ದು. ಇನ್ನೂ ಒಂದು ಕಡೆಗೆ ನಮ್ಮ ಆದ್ಯತೆ ಇದೆ ಅಂತೇಳಿ ನಾನು ಅಂದ್ಕೊಂತೇನೆ. ಸೊ ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರ ನೇರ ನುಡಿಗಳು. ಅಂದ್ರೆ ನಾನು ಈ ಹಿಂದಿಂದಲೂ ಕೂಡ ನೀರಾವರಿ ಇಲಾಖೆ ಮೇಲೆ ಸಾಕಷ್ಟು ಒತ್ತು ಇದೆ, ಒಲವನ್ನ ತೋರಿಸಿದ್ದೀನಿ. ಯಾಕಂತ ಹೇಳಿದ್ರೆ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ, ಅನೇಕ ಬ್ರಿಡ್ಜ್ ಬ್ಯಾರೇಜ್ಗಳನ್ನು ಕೂಡ ಕಟ್ಟಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಸ್ವಾಭಾವಿಕವಾಗಿ ನಾನು ಜಲಸಂಪನ್ಮೂಲ ಇಲಾಖೆಯನ್ನ ಕೇಳ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಎಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೋಡ, ಇನ್ಯಾವೆಲ್ಲ ಶಾಸಕರುಗಳು ತಮ್ಮ ಆಸೆಯನ್ನ ಆಕಾಂಕ್ಷಿತವನ್ನ ಇಡ್ತಾರೆ, ಸಚಿವ ಸ್ಥಾನಕ್ಕೆ ಪಟ್ಟಮ ಹಿಡಿತಾರೆ ಅನ್ನೋದನ್ನ ಕಾದು ನೋಡೋಣ. ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮತ್ತೊಂದು ಬ್ರೇಕ್ ಆದ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ